ಹಲೋ ಸ್ನೇಹಿತರೆ, ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ ಬನ್ನಿ, ಇದು ಸರ್ಕಾರಿ ನೌಕರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, 7ನೇ ವೇತನ ಆಯೋಗ ವರದಿ ಜಾರಿ ಆಗಲಿದೆ. ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳ ಕೂಡ ಆಗಲಿದೆ ಅಂತ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಈ ವಿಡಿಯೋನಲ್ಲಿ ನಾನು ಈ ಮಾಹಿತಿಯ ಸಂಪೂರ್ಣ ವಿವರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಏನು ಮಾಹಿತಿ ಬಂದಿದೆ ಅಂತ ನೋಡೋದಾದರೆ, ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ. ಕರ್ನಾಟಕ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯವಾಗಿ ಸಿಹಿ ಸುದ್ದಿ ನೀಡಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ವರದಿ ಜಾರಿಗೆ ಬಂದಿದೆ ಮತ್ತು ಹಲವು ಸವಲತ್ತುಗಳನ್ನು ನೀಡುವ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಸಮಿತಿಯವರು ಅವರ ಶಿಫಾರಸುಗಳನ್ನು ಅನುಷ್ಠಾನಿಸಲು ಮುಂದಾಗಿದ್ದಾರೆ. ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಿಯಾಗುತ್ತಿದೆ ಎಂದು ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಲು ಸಿಎಂ ಸಿದ್ದರಾಮಯ್ಯ ಈಗ ಮುಂದಾಗಿದ್ದಾರೆ ಎಂಬುದು ಮೂಲಗಳು ಸೂಚಿಸುತ್ತಿವೆ. ಈ ಪ್ರಯತ್ನದಲ್ಲಿ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತಿಕ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಪರಿಸ್ಥಿತಿಯಾಗಿದೆ. ಇದೇನು ವೇತನ ಪರಿಷ್ಕರಣೆ? ಸಹಿತ ಮೂಲ ವೇತನ 27,000 ರೂಪಾಯಿಗೆ ಹೆಚ್ಚುತ್ತದೆ. ಈ ಸಹಿತ ತುಟ್ಟಿ ಭತ್ಯೆ ಶೇಕಡ 8.5 ಅಂದರೆ 2,795 ರು, ಮತ್ತು ಮನೆ ಬಾಡಿಗೆ ಭತ್ಯೆ ಶೇಕಡ 20 ಅಂದರೆ 5,400 ರು, ವೈದ್ಯಕೀಯ ವೆಚ್ಚ ನೋಡಿ 500, ನಗರ ಪರಿಹಾರ ಭತ್ಯೆ ಅದು 750 ರು ಹೆಚ್ಚಿನವು. ಇದರಿಂದ ಮೊದಲಿಗೆ ಒಟ್ಟು ಇದೆಲ್ಲ ಸೇರಿ ನೋಡಿ 26,945 ರೂಪಾಯಿ ಆಗಿದ್ದಿತ್ತು. ಪರಿಷ್ಕೃತ ವೇತನದಲ್ಲಿ ಈಗ ಒಟ್ಟು 35,945 ರೂಪಾಯಿ ಆಗಿದೆ. ಈ ಪರಿಷ್ಕೃತ ವೇತನದಲ್ಲಿ 6,900 ರು ಹೆಚ್ಚಳವಾಗಿದೆ. ಆದ್ದರಿಂದ ರಾಜ್ಯದ ಸರ್ಕಾರಿ ನೌಕರರು ಆನಂದದಿಂದ ಭರ್ಜರಿಸಿ ಈ ಸುದ್ದಿಯನ್ನು ಸ್ವಾಗತಿಸುವುದು ಖಚಿತ. ಮುಂದಿನ ದಿನಗಳಲ್ಲಿ ಅನೇಕ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಸಿದ್ದರಾಮಯ್ಯ ಸಂಪೂರ್ಣವಾಗಿ ನೆರವೇರಿಸಲಿದ್ದಾರೆ ಅಂತ ಈಗ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಸೊ ಇದೊಂದು ಕನ್ಫರ್ಮ್ ಆಗಿರತಕ್ಕಂಥದ್ದು ಅಂದರೆ 7ನೇ ವೇತನ ಆಯೋಗ ಜಾರಿಯಾಗೋದು ಕನ್ಫರ್ಮ್ ಅಂತಲೇ ಈ ಮಾಹಿತಿ ಬಗ್ಗೆ ನೀವು ತಿಳ್ಕೋಬೋದು ಈ ಮಾಹಿತಿಯಿಂದ. ಸೊ ಇದಕ್ಕೆ ನೋಡಿ, ಎಲ್ಕೆ ಅತೀಕ್ ಅಂದರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ತಿಳಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ, ಸಿದ್ದರಾಮಯ್ಯ ಅವರು ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು 7ನೇ ವೇತನ ಆಯೋಗ ಜಾರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥದಕ್ಕೆ ಇವರು ಹೇಳಿರ್ತಕ್ಕಂಥ ಈ ಮಾಹಿತಿ ಒಂದು ಅತ್ಯಂತ ಮುನ್ಸೂಚನೆಯ ಮಾಹಿತಿಯಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.